ನಮಸ್ಕಾರ ಸ್ನೇಹಿತರೆ, ಡಿ ವಿ ಜಿ ಅವರ ಸಮಗ್ರ ಜೀವನವನ್ನು ಒಂದು ಚಿಕ್ಕ ಲೇಖನದ ಮುಖಾಂತರ ಹಿಡಿದಿಡೋದು ತುಂಬ ಕಷ್ಟ ಸಾಧ್ಯವಾದ ಕೆಲಸ. ಅಂಥದ್ದೊಂದು ಸಾಹಸವನ್ನು ಮಾಡಿದವರು ಎಸ್ ಆರ್ ರಾಮಸ್ವಾಮಿಯವರು. ಎಸ್ ಆರ್ ರಾಮಸ್ವಾಮಿಯವರು ಡಿ ವಿ ಜಿ ಅವರ ಅತ್ಯಾಪ್ತರಲ್ಲಿ ಒಬ್ಬರು. ಅವರ ದೈನಂದಿನ ಚಟುವಟಿಕೆಗಳಿಂದ ಹಿಡಿದು ಅನೇಕ ವರ್ಷಗಳ ಕಾಲ ಅವರ ಎಲ್ಲ ಕಾರ್ಯವಿಧಾನಗಳಲ್ಲೂ ಭಾಗಿಯಾಗಿದ್ದವರು. ಅಂಥವರು ಸಾಲು ದೀಪಗಳು ಎಂಬ ಪುಸ್ತಕದಲ್ಲಿ ಡಿ ವಿ ಜಿ ಅವರ ಕುರಿತು ಬರೆದ ಒಂದು ಲೇಖನವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದನ್ನು ನೀವು ಪಾಡ್ಕ್ಯಾಸ್ಟ್ ಅಂತ ಕರಿತೀರೋ ಅಥವಾ ಆಡಿಯೋ ಸೀರೀಸ್ ಅಂತೀರೋ ಅಥವಾ ಲೇಖನದ ಓದು ಅಂತಿರೋ, ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿರೋದು ಒಂದೇ ಮೂಲ ಉದ್ದೇಶ, ಡಿ ವಿ ಜಿ ಮತ್ತು ಅವರ ಕಾರ್ಯಗಳನ್ನು ಇನ್ನೆಚ್ಚು ಜನರಿಗೆ ತಲುಪಿಸುವುದು. ಒಲವೇನ್ ಸಂಭ್ರಮವೇನ್, ಪ್ರಿಯಾಭಿರಸವೇನ್, ಲಾವಣ್ಯಮೇನ್, ಲೀಲೆಯೇಂ, ಬಲವಂ ತೋರುವ ಟಿವಿಯೇಂ, ಚಪಲವೇಂ ಎಂದು ಕಾವೇರಿ ನದಿ ಸ್ತೋತ್ರದ ವಿಜೃಂಭಣೆಯನ್ನು ವರ್ಣಿಸಿದವರು ಡಿ ವಿ ಜಿ. ಅವರ ಬಹುಮುಖ ಸಾಧನೆಯನ್ನು ನೆನೆಯುವಾಗ ನಮ್ಮಲ್ಲುಂಟಾಗುವುದು ಅಂಥದೇ ಭಾವನೆ, ರೋಮಾಂಚನ ಅಲ್ವಾ ಸ್ನೇಹಿತರೆ? ಈಗ ಡಿ ವಿ ಜಿ ಅವನ ತಲೆಯಲ್ಲಿಟ್ಕೊಂಡು ಮತ್ತೊಮ್ಮೆ ಅವರೇ ಬರೆದಿರುವಂಥ ಪದ್ಯವನ್ನು ಗಮನಿಸೋಣ. ಒಲವೇನ್ ಸಂಭ್ರಮವೇನ್, ಪ್ರಿಯಾಭಿರಸವೇನ್, ಲಾವಣ್ಯಮೇನ್, ಲೀಲೆಯೇಂ, ಬಲವ ತೋರುವ ಟಿವಿಯೇಂ, ಚಪಲವೇಂ. ನೋಡಿ, ಪ್ರತಿಯೊಂದು ಕ್ಷಣದಲ್ಲೂ ಅವರು ಜೀವನವನ್ನು ಉತ್ಸಾಹದಿಂದ ಸ್ವೀಕರಿಸ್ತಾ ಇದ್ರು. ಅವರೊಂಥರ ಹರಿಯುವ ನದಿಯ ಥರ, ಏನೇ ಬಂದರೂ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಮುನ್ನುಗ್ಗುತ್ತಿದ್ದರು. ಪಾಂಡಿತ್ಯ ಸದೃದಯತೆ, ದಾರ್ಶನಿಕತೆ ಲೌಕಿಕಾಸಕ್ತಿ, ವೈಚಾರಿಕತೆ ಪರಂಪರಾ ಶ್ರದ್ಧೆ, ಪ್ರತಿಭೆ ಪರಿಶ್ರಮ, ಈ ವಿವಿಧ ಗುಣಗಳ ಸಮನ್ವಯವನ್ನು ಡಿ ವಿ ಜಿಯಂತೆ ಮೆರೆದವರು ವಿರಳ. ಇಲ್ಲಿ ನೋಡಿ, ನಮ್ಮ ರಾಮಸ್ವಾಮಿಯವರು ಹೇಳ್ತಾರೆ, ಪಾಂಡಿತ್ಯ ಸಹೃದಯತೆ, ಒಂದು ತುಂಬ ತಿಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಅಹಂಭಾವ ಅವರಲ್ಲಿರಲಿಲ್ಲ. ಯಾವಾಗಲೂ ಸಹೃದಯಗಳಾಗಿದ್ದರು ಅವರು. ದಾರ್ಶನಿಕತೆ ಲೌಕಿಕಾಸಕ್ತಿ ಎಲ್ಲ ವಿಚಾರಗಳಲ್ಲೂ ಅವ್ರಿಗೊಂದು ವಿಶೇಷವಾದ ಆಸಕ್ತಿ ಇತ್ತು. ಅಂದರೆ ದೈನಂದಿನ ಚಟುವಟಿಕೆಗಳಲ್ಲಿ ಏನಾಗ್ತಾ ಇದೆ ಪ್ರಪಂಚದಲ್ಲಿ, ಸಮಾಜದಲ್ಲಿ ಎನ್ನುವಂಥ ಆಸಕ್ತಿಯನ್ನು ಬೆಳೆಸ್ಕೊಂಡವರು ಅವರು. ವೈಚಾರಿಕತೆ ಪರಂಪರಾ ಶ್ರದ್ಧೆ, ಅವ್ರಿಗೆ ಹೊಸದೂ ಬೇಕು. ವೈಚಾರಿಕವಾಗಿ ಎಲ್ಲ ವಿಷಯಗಳನ್ನು ಅವರು ನೋಡ್ತಾ ಇದ್ರು. ಅದೇ ರೀತಿಯಲ್ಲಿ ಪರಂಪರಾ ಶ್ರದ್ಧೆ, ಹಿಂದಿನಿಂದ ನಡೆದುಕೊಂಡು ಬಂದಂಥ ಕೆಲವೊಂದು ವಿಷಯಗಳನ್ನು ಅವರು ಶ್ರದ್ಧಾಪೂರ್ವಕವಾಗಿ ಸ್ವೀಕರಿಸಿದರು. ಪ್ರತಿಭೆ ಪರಿಶ್ರಮ, ಅವರಲ್ಲಿ ಅಗಾಧವಾದ ಪ್ರತಿಭೆ ಇತ್ತು. ಹಾಗಂದ ಮಾತ್ರಕ್ಕೆ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಅವ್ರು ಸುಮ್ಮನೆ ಕೂತಿರಲಿಲ್ಲ. ಅದೇ ರೀತಿಯಲ್ಲಿ ಪರಿಶ್ರಮವನ್ನು ಅವರು ಪಡುತ್ತಿದ್ದರು. ಈ ವಿವಿಧ ಗುಣಗಳ ಸಮನ್ವಯದಂತೆ ಡಿ ವಿ ಜಿ ಅವರಂತೆ ಮೆರೆದವರು ವಿರಳ ಅಂತ ರಾಮಸ್ವಾಮಿಯವರು ಹೇಳ್ತಾರೆ. ಎಷ್ಟು ನಿಜ ಅಲ್ವಾ? ಸಮಾಜ ಸೇವೆ, ರಾಜಕೀಯ ಚರ್ಚೆಗಳಲ್ಲಿಯೂ ಪತ್ರಿಕೋದ್ಯಮದಲ್ಲಿಯೂ ಅವರು ಮಾಡಿದ ಪರಿಶ್ರಮ ಅವರ ಸಾಹಿತ್ಯಿಕ ಪರಿಶ್ರಮಕ್ಕಿಂತ ಬಹುಪಾಲು ಮಿಗಿಲಾದದ್ದು. ಮತ್ತು ಅವರನ್ನು ಕುರಿತು ಚಿಂತಿಸುವಾಗ ಜೀವನ ಕ್ಷೇತ್ರಗಳನ್ನು ಹೀಗೆ ವಿಂಗಡಿಸುವುದು ಕೃತಕವೆನಿಸುತ್ತದೆ. ನೋಡಿ, ಮುಂದೆ ರಾಮಸ್ವಾಮಿಯವರು ಹೇಳ್ತಾ ಇದ್ದಾರೆ, ಅವರು ರಾಜಕೀಯದಲ್ಲಿ ಚರ್ಚೆಗಳಲ್ಲಾಗಿರಲಿ, ಪತ್ರಿಕೋದ್ಯಮದಲ್ಲಾಗಿರಲಿ ಅಥವಾ ಸಮಾಜ ಸೇವೆ, ಹೀಗೆ ಎಲ್ಲ ಕಡೆಗಳಲ್ಲೂ ಅವರು ಎಷ್ಟು ಪರಿಶ್ರಮ ಹಾಕಿದರು ಅಂದರೆ, ನಾವು ಈಗ ಡಿ ವಿ ಜಿ ಅಂದ ತಕ್ಷಣ ಅವರೊಬ್ಬರು ಸಾಹಿತಿಗಳು ಅಂತ ಮಾತ್ರ ಗುರುತಿಸ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಬಹುಮತ್ತು ಶ್ರಮ ಅವರು ಈ ವಿಷಯಗಳಲ್ಲಿ ತೊಡಗಿಸ್ಕೊಂಡಿದ್ರು ಅಂತ ರಾಮಸ್ವಾಮಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಹೇಳ್ತಾರೆ, ಡಿ ವಿ ಜಿ ಅವರ ಜೀವನನ ಈ ಥರ ನಾವು ಡಿವೈಡ್ ಮಾಡೋದು ಕೂಡ ಆರ್ಟಿಫಿಷಿಯಲ್ ಅನಿಸುತ್ತೆ, ಇಟ್ ಲುಕ್ಸ್ ವೆರಿ ಆರ್ಟಿಫಿಷಿಯಲ್, ಕೃತಕ ಅನಿಸುತ್ತೆ ಅಂತ ರಾಮಸ್ವಾಮಿಯವರು ನಮಗೆ ತಿಳಿಸ್ಕೊಡ್ತಾರೆ. ತಮ್ಮ ಶ್ರೀಕೃಷ್ಣ ಪರೀಕ್ಷಣಂ ಕೃತಿಯಲ್ಲಿ ಡಿ ವಿ ಜಿ ಅವರೇ ಹೇಳಿದ ಈ ಮಾತುಗಳು ಅವರ ಜೀವನ ರೀತಿಯನ್ನು ಸಂಗ್ರಹಿಸುತ್ತದೆ ಎನ್ನಬಹುದು. ಮುಂದೆ ಅವ್ರು ಹೇಳ್ತಾರೆ, ಡಿ ವಿ ಜಿ ಅವರ ಜೀವನವನ್ನು ಅವರೇ ಬರೆದಂಥ ಶ್ರೀರಾಮಕೃಷ್ಣ ಪರೀಕ್ಷಣಂ ಅಂತ ಒಂದು ಚಿಕ್ಕ ಪುಸ್ತಕ, ಅಂದರೆ ಕೃಷ್ಣನ್ಗೆ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳಿಗೆ ಅವರು ತರ್ಕ ಮಾಡಿ ಬರೆದಂತಹ ಒಂದು ಚಿಕ್ಕ ಕೃತಿ. ಅದರಲ್ಲಿ ಬರೆದಿರೋದನ್ನೇ ಡಿ ವಿ ಜಿ ಅವ್ರಿಗೆ ಹೋಲಿಕೆ ಆಗುತ್ತೆ ಅಂತ ಹೇಳ್ತಾರೆ. ಹಿಂದೆ ಕಾವೇರಿ ನದಿಗೆ ಹೋಲಿಸಿದ್ರು, ಈಗ ಅವರೇ ಬರೆದ ಇನ್ನೊಂದು ಪದ್ಯದ ಸಾಲುಗಳನ್ನು ಡಿ ವಿ ಜಿ ಅವ್ರಿಗೆ ಹೋಲಿಸಿದ್ದಾರೆ ರಾಮಸ್ವಾಮಿಯವರು.
ಜೀವಕ್ಕೆ ಸಂಸ್ಕಾರ ತ್ವಯಮವಶ್ಯಕಾತ್ಮ ಪದವ ಪಡೆದೊಡೆ ಪುರುಷಗ್ಗಿ ವ್ಯವಸಾಯಂ ತತ್ವಕ್ಕೆ ಭಾವ ಪರಿಷ್ಕರಣ ಲೋಕ ಸಂಪರ್ಕಗಳಿಂ ಅತ್ತಲ್ ಬುದ್ಧಿ ವಿಚಾರ ಮುಮಿತ್ತಲ್ ಲೋಕ ಪ್ರಸಕ್ತ ಹೃದ್ವಿಕ ಸಂಯುಕ್ತಮಿಹ ಸಂಸ್ಕಾರಾಧೀನಾತ್ಮದ ಸಾರ್ವತ್ರಿಕ ಅನುಭವಂ ಹೊಕ್ಕು. ಧನ್ಯವಾದಗಳು.